ಗಣಪತಿ ಉತ್ಸವದ ಸಂದರ್ಭದಲ್ಲಿ ಅಲ್ಲಲ್ಲಿ ಗಲಭೆಗಳು ಉಂಟು ಮಾಡುವಂತ ಪ್ರಯತ್ನವನ್ನ ಕೆಲವು ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅವ್ರು ಚಿಗುರ್ತಾ ಇದ್ದಾರೆ, ಬಲಿತಾ ಇದ್ದಾರೆ. ಇದಕ್ಕೆ PFI, KFD ಈ ರೀತಿ ರಾಷ್ಟ್ರದ್ರೋಹಿ ಸಂಸ್ಥೆಗಳು, ನಿರ್ಬಂಧ ಆಗಿರುವಂಥ ಸಂಸ್ಥೆಗಳು ಕೂಡ ಇದಕ್ಕೆ ವಿಜೃಂಭಿಸೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಕೇರಳ ಮೂಲದ ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳು ರಾಜ್ಯದಾದ್ಯಂತ ಬೀಡು ಬಿಟ್ಟು ಇಂಥ ಈ ಒಂದು ಕಾರ್ಯಗಳನ್ನ ನಡೆಸ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಈಗ ಈ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇದನ್ನು ಖಂಡನೆ ಮಾಡಿದ್ದು ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದವರು ತುಂಬಾ ಹಗುರವಾಗಿ ತಗೋತಾ ಇದ್ದಾರೆ ಇದನ್ನು. ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂತ ಘಟನೆ, ಮಸೀದಿಯ ತಲವಾರ್ ಬಂತು, ಪೆಟ್ರೋಲ್ ಬಾಂಬ್ಗಳು ಬಂದವು, ಔಷಧಿ ಅಂಗಡಿಯಿಂದ 200 ಮಾಸ್ಕ್ಗಳನ್ನ ಖರೀದಿ ಮಾಡಿದ್ದಾರೆ ಅಂತ ಮಾನ್ಯ ಚಲುವರಾಯ ಸ್ವಾಮಿಗಳೇ ಹೇಳ್ತಾ ಇದ್ದಾರೆ ಮಂತ್ರಿಗಳು. ಹಿಂದೂ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ. ಲೆಕ್ಕ ಇಲ್ಲದಷ್ಟು ಕಲ್ಲು ಹೊಡೆದಿದ್ದಾರೆ. ಚಲುವರಾಯ ಸ್ವಾಮಿ ಯಾರು ಕಲ್ಲು ಹೊಡೆದ್ರು ಅನ್ನೋದ್ರ ಬಗ್ಗೆ ಮೊದಲು ಯಾರು ಹೊಡೆದ್ರು ಅಂತ ತನಿಖೆ ಮಾಡ್ತಾರಂತೆ. ಮೊದಲು ಯಾರು ಕಲ್ಲು ಹೊಡೆದ್ರು ಅಂತ ತಲವಾರ್ನ ಹಿಂದೂ ಸಮಾಜ, ಪೆಟ್ರೋಲ್ ಬಾಂಬ್ನ ಹಿಂದೂ ಸಮಾಜ ಎಂದೂ ಬಳಸಲ್ಲ, ಯಾರ ಮೇಲೂ ಆಕ್ರಮಣ ಮಾಡಲ್ಲ. ಚಲುವರಾಯ ಸ್ವಾಮಿಗಳು ಇಷ್ಟು ಹಗುರವಾಗಿ ಮಾತಾಡ್ಬಿಟ್ರೆ ಏನ್ ಕತೆ? ಸತೀಶ್ ಜಾರಕಿಹೊಳಿ ಹೇಳ್ತಾರೆ 60,000 ಗಣಪತಿ ಇದೆ ರಾಜ್ಯದಲ್ಲಿ, ಯಾವುದೋ ಒಂದ್ ಕಡೆ ಆಕಸ್ಮಿಕವಾದ ಆಗಿದ್ದನ್ನ ನರೇಂದ್ರ ಮೋದಿ ಇದನ್ನ ಇಷ್ಟ ಯಾಕೆ ಸೀರಿಯಸ್ ಆಗಿ ತಗೋತಿದ್ದಾರೆ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ, ಗೃಹ ಮಂತ್ರಿಗಳು ಇದು ಸಣ್ಣ ಘಟನೆ ಅಂತ. ಇಡೀ ನಾಗಮಂಗಲ ಹೊತ್ತು ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಯಾರು ದ್ರೋಹಿಗಳಿದ್ದಾರೆ ಅಂತವ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅನ್ನಂತ ದಿಟ್ಟ ಹೆಜ್ಜೆ ರಾಜ್ಯ ಸರ್ಕಾರ ಇಡಬೇಕು. ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಮತ್ತೆ ಹೇಳ್ತೀನಿ, ಎಲ್ಲ ಮುಸಲ್ಮಾನರು ಈ ಬದುಕು ಮಾಡಲ್ಲ, ರಾಷ್ಟ್ರದ್ರೋಹಿ ಮುಸಲ್ಮಾನರು ಈ ಬದುಕು ಮಾಡ್ತಾರೆ, ಕೇರಳದಿಂದ ಬಂದು ಜಾಸ್ತಿ ಮಾಡ್ತಾ ಇದ್ದಾರೆ. ಈ ರೀತಿ PFI ಮತ್ತು KFD ಸಂಸ್ಥೆಗಳಿಗೆ ಈ ರೀತಿ ಮಂತ್ರಿಗಳೇ ಈ ರೀತಿ ಹೇಳಿಕೆ ಕೊಟ್ಟರಿಂದ ಅವ್ರಿಗೆ ಕುಮ್ಮ ಕೊಟ್ಟಂಗಾಗತ್ತೆ. ನಮ್ಮ ಜೊತೆಗೆ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಅದಕ್ಕೋಸ್ಕರ ಈ ಬದುಕುಗಳನ್ನ ಯಾರು ಮಾಡಿದ್ದಾರೆ? ಈಗ ಗಲಾಟೆ ಮಾಡಿರೋದ್ರಲ್ಲಿ 74 ಆರೋಪಿಗಳ ಪೈಕಿ ಇಬ್ರು ಮುಸಲ್ಮಾನರು, ಯೂಸುಫ್ 44 ಆರೋಪಿ, ನಾಜೀರ್ 61 ಆರೋಪಿ. ಕೇರಳದವರು ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಾನ್ಯ ಚಲುವರ ಸ್ವಾಮಿ ಅವರು. ಒಬ್ಬನ ಮೇಲೆ FIR ಆಗಿ ಒಬ್ಬ FIR ಅಲ್ಲಿ ಒಬ್ಬ ಸಿಕ್ಕೇನೋ, ಇನ್ನೊಬ್ಬ ಸಿಕ್ಕಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರೇ ಇಷ್ಟು ಸೀರಿಯಸ್ ಆಗಿ ಹೇಳಿದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮೇಲೆ
ರಾಷ್ಟ್ರದ್ರೋಹಿ ಮುಸಲ್ಮಾನರ ಚಟುವಟಿಕೆಗಳನ್ನು ಮಾಡಿಸಿ, ಗಲಭೆಯನ್ನು ಉಂಟು ಮಾಡಿ, ತಲವಾರು, ಪೆಟ್ರೋಲ್ ಬಾಂಬ್, ಇದನ್ನ ಬಾಂಬು ಇವನ್ನೆಲ್ಲ ಬಳಸ್ತಾ ಇರೋಂಥ ಸಂದರ್ಭದಲ್ಲಿ ಅಂಗಡಿಗಳು ಸಾಕಷ್ಟು ಸುತ್ತಾಕಿದ್ದಾರೆ. ಇದು ಸಣ್ಣ ಕೆಲಸ ಅಲ್ಲ. ಕರ್ನಾಟಕ ರಾಜ್ಯ ಯಾವತ್ತೂ ಶಾಂತಿಯಿಂದಿರದೆ, ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಗಲಾಟೆ ಆಗ್ತಿತ್ತು, ನಾನು ಇಲ್ಲ ಅನ್ನಲ್ಲ. ಎಂದೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಹೇಳಬೇಕಾದ್ರೆ ಇದರಲ್ಲಿ ವಿದೇಶಿ ಸಂಚಿದೆ. ಇದನ್ನು ಗಮನಿಸಬೇಕು ರಾಜ್ಯ ಸರ್ಕಾರ. ಯಾರೋ ಮುಸಲ್ಮಾನರ ಮೇಲೆ ವಿರೋಧ ಮಾಡಬೇಕು ಅಂತ ಒಂದೇ ಉದ್ದೇಶಕ್ಕೆ ಪ್ರಧಾನಮಂತ್ರಿ ಹೇಳಿಲ್ಲ. ಹಿಂದೂಗಳು ಮುಸಲ್ಮಾನರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದನ್ನು ಹೇಳ್ಕೊಂತ ಬರ್ತಿರುತ್ತ ಪ್ರಧಾನಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿರಂತ ಸಂದರ್ಭದಲ್ಲಿ ಸಣ್ಣ ಸಣ್ಣ ವ್ಯಕ್ತಿಗಳು, ಕಾಂಗ್ರೆಸ್ಸಿನ ವ್ಯಕ್ತಿಗಳು ಪ್ರಧಾನಮಂತ್ರಿ ಹೇಳಿಕೆಯನ್ನು ಟೀಕೆ ಮಾಡ್ತಾ ಇದ್ದಾರೆ. ಮಂತ್ರಿಗಳಂತೂ ನೇರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಈಗ ಹೇಳಕ್ ಇಷ್ಟಪಡ್ತಾ ಇರೋದು, ಇದನ್ನ ಸೀರಿಯಸ್ ಆಗಿ ಸರ್ಕಾರ ತಗೋಬೇಕು. ಇನ್ನು ಅನೇಕ ರಾಜ್ಯದಲ್ಲಿ ಗಣಪತಿಗಳು ಬಿಡಬೇಕಾದ ತುಂಬಾ ಇದೆ. ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಗಮನ ಹರಿಸ್ಬೇಕು. ಯಾರ್ಯಾರು ಈ ರೀತಿ ದುಷ್ಕೃತ್ಯವನ್ನು ಮಾಡಿದ್ದಾರೆ ಅಂತವ್ರ ಬಗ್ಗೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು, ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡಿದಾರೆ ಅದನ್ನ ಕ್ರಮ ತಗೋಬೇಕು ಅನ್ನಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ.